ಚಲೋ ರಾಜ ಈಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ನೀವು ಯೋಚನೆ ಮಾಡಿದ್ರೆ ತಟ್ ಅಂತ ಹೇಳ್ಬಿಡಿ ಅಲ್ಲ ನಿಮಗೆ ಯಾವುದೂ ಕಷ್ಟ ಇಲ್ಲ ಬಿಡಿ ನಿಮ್ಮ ಪ್ರತಿಭೆಯನ್ನ ನಿಮ್ಮನ್ನ ಯಾವ್ದು ಕಷ್ಟ ಇಲ್ಲ ಅಲ್ಲ ನಿಮಗೆ ಯಾವ್ದು ಕಷ್ಟ ಆಗಲ್ಲ ನೀವು ನಕ್ಕೊಂಡು ಎಲ್ಲ ಹೇಳ್ಬಿಡ್ತೀರಿ ಖಂಡಿತವಾಗ್ಲು ಈಗ ಬಹಳಷ್ಟು ಜನರದು ನೀವು ಮಿಮಿಕ್ರಿ ಮಾಡ್ತೀರಿ ಧ್ವನಿಯನ್ನ ಅನುಕರಣೆ ಮಾಡ್ತೀವಿ ನಿಮ್ಮ ಫೇವ್ರೇಟ್ ನನಗೆ ಸಿದ್ದರಾಮಯ್ಯ ಸರ್ದು ಮತ್ತೆ ಯಾಕಂದ್ರೆ ಅದು ಬಂದಾಗ ಜನಗಳ ರಿಯಾಕ್ಷನ್ ಎ ಚೇಂಜ್ ಆಗಿರುತ್ತೆ ಇದು ಫೇವರೇಟು ಜೊತೆಗೆ ನಾನು ಶೋಭಾ ಕರ್ಲಾಜ್ ಅವರ ಧ್ವನಿ ತೆಗಿತೀನಿ ಸೊ ಅದು ಕೂಡ ಫೇಮಸ್ ಈ ಮೂರು ವಾಯ್ಸ್ ಬಂದಾಗ ಅಲ್ಲಿ ಎಕ್ಸ್ಪ್ರೆಷನ್ ಜನಗಳ ಎಕ್ಸ್ಪ್ರೆಶನ್ ಚೇಂಜ್ ಆಗಿರುತ್ತೆ ಅಲ್ಲ ಶೋಭಾ ಕರಂದ್ರಾಜೆ ಅವರದು ಧ್ವನಿ ಅನುಕರಣೆ ಮಾಡ್ತೀರಾ ನೀವು ನಿಜವಾಗ್ಲೂ ಸಹ ಸಿಕ್ಕಾಬಿಟ್ಟೆ ಕ್ಯೂರಿಯಾಸಿಟಿ ಅನಿಸ್ತಿದೆ ಯಾಕಂತಂದ್ರೆ ಫೀಮೇಲ್ ಅಂದ್ರೆ ಮೇಲ್ ಧ್ವನಿ ಅನುಕರಣೆ ಮಾಡೋದು ಬಹಳಷ್ಟು ಒಂದು ಕಡಿಮೆ ಅಲ್ವಾ ಇಲ್ಲ ನನಗೆ ಅದರಲ್ಲಿ ನೀವು ಶೋಭಾ ಕರಂದ್ರಾಜೆ ಅಂತ ಹೇಳಿದ್ರೆ ಈ ಕಡೆ ಸಿದ್ದರಾಮಯ್ಯ ಶೋಭಾ ಕರಂದ್ರಾಜೆ ಡೆಡ್ ಆಪೋಸಿಟ್ ಇಲ್ಲ ಡೆಡ್ ಆಪೋಸಿಟ್ ಅಂದ್ರೆ ಹೇಳಿದ್ನಲ್ಲ ನಾನು ಫಿಲ್ಟರ್ ಇಲ್ದೆ ಮಾತಾಡೋರು ನಂಗೆ ಯಾವಾಗಲೂ ತುಂಬಾ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನೀವು ಬಿ ಜೆ ಪಿಲಿ ಅಂತ ಹೋದರೆ ಅವ್ರು ಇದರಲ್ಲ ಮೇಡಮು ಸೊ ಅವರು ಫಿಲ್ಟರ್ಲ್ದೇ ಮಾತಾಡ್ತಾರೆ ಮತ್ತು ಇನ್ನೊಂದು ವ್ಯಕ್ತಿನೂ ಕೂಡ ಓಕೆ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಅಜ್ಜ ಮಹಿಳಾ ಮುಖ್ಯಮಂತ್ರಿಗೆ ಯಾವಾಗಲೂ ಕಾಂಪಿಟೇಷನ್ ಅಂದರೆ ಅವರೇ ಆ ಮೇಡಮ್ ಒಬ್ಬರೇ ಮಹಿಳಾ ಮುಖ್ಯಮಂತ್ರಿಗೆ ಕಾಂಪಿಟೇಷನ್ ಸೊ ಇದ್ರಲ್ಲಿ ಪಕ್ಷ ಇಲ್ಲ ಈ ಮೂರು ಜನಕ್ಕೂ ನಾನೇನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮೂರು ಜನ ಇವರು ಮೂರು ಜನದ್ರಲ್ಲೂ ಫಿಲ್ಟ್ರ್ ಕಡಿಮೆ ಅಂದರೆ ಯೋಚನೆ ಮಾಡಿ ಮಾತಾಡಬೇಕು ಅಂತದ್ದು ಈಗ ನೋಡಿ ಶೋಭಾ ಮೇಡಮ್ ಇಂಗ್ಲೀಷ್ ಮಾತಾಡಬೇಕಾದ್ರು ಚೆನ್ನಾಗಿ ಮಾತಾಡ್ತಾರೆ ಹಿಂದಿ ಮಾತಾಡಬೇಕಾದ್ರು ಚೆನ್ನಾಗಿ ಮಾತಾಡ್ತಾರೆ ಹಾಗಾಗಿ ನಾನು ಎಲ್ಲೋ ಇದ್ಮಾಡ್ಬೇಕಾರೆ ಯಡಿಯೂರಪ್ಪ ಸರ್ನ ತಗೊಂತೀನಿ ಏ ಭಾರತೀಯ ಜನತಾ ಪಟ್ಟಿರ್ ಬಂದವಳಿ ನಮಸ್ಕಾರ ಬಂದವಳಿ ಏನು ಇವತ್ತು ಕಾರ್ಯಕ್ರಮ ನೋಡಿದ ಸ್ವಾಮಿ ನೋಡಿ ನಮ್ಮ ಶೋಭಾ ಕರ್ಲಾಜ ಒಂದು ಮಾತಾಡ್ತಾಳೆ ನಮ್ಮ ಯಡಿಯೂರಪ್ಪನವರು ಮಾಡಿದ ಕೆಲಸಗಳು ಭವಿಷ್ಯ ಬಂಧುಗಳೇ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆಯೇ ಈ ಉಡುಪಿ ವಿಭಾಗದಲ್ಲಿ ನನ್ನನ್ನೇ ಆಯ್ಕೆ ಮಾಡಿಕೊಂಡ್ರು ನೆಕ್ಸ್ಟ್ ನೀವು ನನಗೆ ಪ್ರೋತ್ಸಾಹ ಕೊಟ್ಟರೆ ಮಹಿಳಾ ಮುಖ್ಯಮಂತ್ರಿ ಆಗ್ತೀನಿ ಏನಂತೀನಿ ಅಂದ್ರೆ ಶೋಭಾ ಕರ್ಲಾಜೆ ಮೇಡಮ್ ಅಂದ ತಕ್ಷಣ ಎಲ್ಲರೂ ಅಂತ ಖುಷಿ ಆಗ್ತಾರೆ ಅಂದ್ರೆ ನನ್ನ ನನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ನಾವು ಆರ್ಕೆಸ್ಟ್ರಾ ಹೋದಾಗ ನನಗ್ ಮೂರು ಈ ಮೂರು ವಾಯ್ಸು ನೀವು ಅಬ್ಸರ್ವ್ ಮಾಡಿ ನೀವೆಲ್ಲ ಬೇರೆ ಯಾವುದೇ ಆರ್ಟಿಸ್ಟ್ ಕೈಲಿ ಮಾಡಿಸಿ ಈ ಮೂರು ವಾಯ್ಸ್ ಮಾಡಿದಾಗ ಆರ್ಕೆಸ್ಟ್ರಾಗಳಲ್ಲಿ ಜನ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ನಿಂತ್ಕೊತಾರೆ ಯಾಕಂದ ಮತ್ತೆ ಖುಷಿ ಆಗ್ತಾರೆ ಆ ಜನ ಖುಷಿ ಪಡೋದನ್ನ ನಾನು ಖುಷಿಯಿಂದ ಇಷ್ಟ ಅಂತ ಹೇಳ್ಕೊತೀನಿ ಓಕೆ ವ್ಯಕ್ತಿಗಳಲ್ಲಿ ಎಲ್ಲರೂ ಇಷ್ಟನೇ ನನಗೆ ಬಟ್ ವಾಯ್ಸಲ್ಲಿ ಈ ಮೂರು ವಾಯ್ಸ್ ಧ್ವನಿ ನನಗೆ ತುಂಬ ಇಷ್ಟ ಆಗ್ತದೆ ಓಕೆ ಇನ್ನು ಧಾರಾವಾಹಿಯಲ್ಲಿ ನಿಮಗೆ ಬಹಳಷ್ಟು ಒಂದು ಅವ್ರನ್ನ ಇಷ್ಟಪಡ್ತೀರಿ ಇವ್ರನ್ನ ಇಷ್ಟಪಡ್ತೀರಿ ಅಮ್ಮನಂದ್ರೆ ಇಷ್ಟ ಅಂತ ಹೇಳ್ತೀರಿ ಏನಿದು ಏನಿದು ತ್ರಿಕೋನ ಪ್ರೀತಿನ ಏನಿದು ಈ ಪ್ರೀತಿ ತ್ರಿಕೋನ ಪ್ರೀತಿ ಅಲ್ಲ ಮೇಡಮ್ ಯಾಕಂದರೆ ಗಂಡು ಸಿಗೋದೆ ಕಷ್ಟ ಅಲ್ಲ ಮೇಡಮ್ ಇತ್ತು ಹೆಣ್ಣು ಸಿಗೋದೇ ಕಷ್ಟ ಅಲ್ಲ ಮೇಡಮ್ ಅದಾವುದು ನನ್ನಂಥ ಸಕದಾಗಿರೋ ಫಿಗರ್ಗೆ ಹೆಣ್ಣು ಸಿಗೋದೆ ಕಷ್ಟ ಆಗಿದೆ ಹಂಗಾಗಿ ಅತ್ತೆ ಮಗಳು ಅಂತ ಕೇಳೋದು ಅವ್ರು ಕೊಡಲಿಲ್ಲ ಈಗ ನಿಮಗೆ ಯಾರ ಮೇಲೆ ಕ್ರಶು ನನಗೆ ಕ್ರಶ್ ಅಂದರೆ ಈಗ ಇತ್ತೀಚೆಗೆ ದುರ್ಗನ ಮೇಲೆ ಕ್ರಶ್ ಆಗ್ತಾ ಇದೆ ಅಷ್ಟೇ ಆಲ್ಮೋಸ್ಟ್ ನನಗೆ ತಾಯಿನೇ ದೇವರು ಅಲ್ಲ ಇಲ್ಲಿ ದುರ್ಗಾ ಮತ್ತೆ ಅಮ್ಮ ಇಬ್ರು ಇದ್ದಾಗ ನೀವು ಯಾರನ್ನ ಚೂಸ್ ಮಾಡ್ತೀರಿ ಆಮೇಲೆ ಮೇಡಮ್ ತುತ್ತು ಆಮೇಲೆ ಮುತ್ತೋ ಹಾ ನೀವ್ ಯಾವಾಗ್ಲೂ ನ್ಯಾಯವಾಗಿ ನೋಡಿದ್ರು ಅಷ್ಟೇನೆ ಪ್ರೀತಿ ಕೊಟ್ಟೋಳಗೋಸ್ಕರ ಜನ್ಮ ಕೊಟ್ಟೋಳನ ಕಳ್ಕ ಮಾಡಿದ್ವಿ ಮೇಡಮ್ ಜನ್ಮ ಕೊಟ್ಟೋಳೆ ಫಸ್ಟ್ ಅವಳೆ ಫಸ್ಟ್ ಆಗಿರಬೇಕು ಯಾವತ್ತು ಅಮ್ಮ ಎಂಥವ್ರನ್ನೇ ಕೇಳಿ ನೀವು ಅಮ್ಮ ಅನ್ನೋ ಪದನೇ ಬೇರೆ ಹೆತ್ ಕೋ ನಮ್ಮ ಕಟ್ಕೊಳ್ಳೋಳು ಕೊನೆ ಗಂಟನು ಇರ್ತಾಳೆ ಇಲ್ಲ ಅಂತ ಅಲ್ಲ ಆದರೆ ನಮ್ಮ ಹೆತ್ತೋರು ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ ಅವ್ರ ಲೈಫ್ ಅಷ್ಟಕ್ಕೆ ಮುಗಿದೋಗುತ್ತೆ ಬಟ್ ಅಲ್ಲಿ ಗಂಟ ನಾವು ಎಷ್ಟೇ ನೀವು ದೊಡ್ಡ ಕೋಟಿ 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 ದುಡ್ಡು ಹಂಚಿದ್ರು ನಿಮಗೆ ಅಮ್ಮ ಸಿಗೋಲ್ಲ ಅಪ್ಪ ಸಿಗಲ್ಲ ಅಕ್ಕಂದಿರು ಸಿಗಲ್ಲ ಫಸ್ಟು ಯಾಕಂದರೆ ನಮ್ಮನ್ನು ಚಿಕ್ಕದ್ರನ್ನ ತೊಳೆದು ಬೆಳೆದು ಮಲ್ ಓಡಾಡಿ ನಮ್ಮ ಕಷ್ಟ ಸುಖಗಳ ಭಾಗಿಯಾಗಿ ಕಣ್ಣೀರು ಹಾಕಿ ನಮಗೋಸ್ಕರ ಹೊಟ್ಟೆ ಬಟ್ಟೆ ಕಟ್ಟಿ ಬೆಳಗ್ಗೆ ಸಂಜೆ ಗಂಟೆ ಕೆಲಸ ಮಾಡಿ ಇದು ಡ್ಯೂಟಿ ಮಾಡಿ ಒಂದಷ್ಟು ಸಂಪಾದನೆಗಳು ಇಲ್ಲದವರು ಮಕ್ಕಳಿಗೋಸ್ಕರ ಅವ್ರು ತಿಂದೆರು ನಮ್ಮ ಮಕ್ಳು ಮಕ್ಳಿಗೋಸ್ಕರ ಅಂತ ತಿನ್ನಿಸ್ತಾರಲ್ಲ ಅಮ್ಮ ಇಂಪಾರ್ಟೆಂಟ್ ಮೇಡಮ್ ಅಮ್ಮನೇ ಇಂಪಾರ್ಟೆಂಟ್ ಯಾಕಂದರೆ ನೆಕ್ಸ್ಟು ಹೆಂಗ್ತಿನ ಅಮ್ಮ ಆಗ್ತಾಳೆ ಆದರೆ ಅಮ್ಮ ಆಗಿ ನನಗೆ ಜನ್ಮ ಕೊಟ್ಟು ಅಮ್ಮ ತಾನೇ ನಿಮ್ಮ ಧಾರವಾಹಿ ಸೆಟ್ನಲ್ಲಿ ನಿಮಗೆ ಫೇವ್ರೇಟ್ ಯಾರು ನನಗ್ ಸೆಟ್ ಅಲ್ಲಿ ನಮ್ಮ ಡೈರೆಕ್ಟ್ರು ಗೋವಿಂದ್ ಸಾರೇವ್ರೇಟ್ ನನಗೆ ಅದ್ ಬಿಟ್ಟ ಅನಂತ್ ಸಾರ್ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ತುಂಬಾ ನನಗೆ ಕಾಸ್ಟು ತಗೊಳದಾಗಲಿ ಮತ್ತೊಂದಾಗ್ಲಿ ಅವ್ರು ಮಾಡ್ತಾರೆ ಸೊ ಇವು ಮೂರ್ ಜನ ನನ್ಗೆ ಹೆಂಗೆ ಅಂತಂದ್ರೆ ತ್ರಿಮೂರ್ತಿಗಳು ಇವು ಮೂರ್ ಜನ ಈ ಮೂರು ಜನ ಅಂತ ಬಂತು ಅಂತಂದ್ರೆ ನಂಗೆ ಅಮ್ಮನೇ ಫೇವ್ರೆಟ್ ಆಗ್ತಾರೆ ಓಕೆ ಚಲುವರಾಜ್ ಅವರು ಮೇಡಮ್ ಸೆಟ್ ಬಿಟ್ಟು ಹೊರಗಡೆ ಬಂತು ಅಂದ್ರೆ ಈಗ ಮನೇಲಿ ಈಗ ರಜಾ ರಜಾ ಇತ್ತು ಅನ್ಕೊಳ್ಳಿ ಶೂಟಿಂಗಲ್ಲಿ ಅಲ್ಲಿ ನಾನು ಮಾಮೂಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾರ್ಮಲ್ ಮನುಷ್ಯ ಆಗಿದ್ದಾಗ್ಲೂ ಅಷ್ಟೇನೆ ಕೆಲಸ ಆಯಿತು ಮನೆ ಆಯಿತು ಈಗಲೂ ಅಷ್ಟೇನೆ ಕೆಲಸ ಆದ್ಮೇಲೆ ಮನೇನೆ ನಾನೇ ಕೆಲಸ ಮುಗಿತಾ ಶೂಟಿಂಗ್ ಇಲ್ವಾ ಮನೇಲೇ ಕೂತಿರ್ತೀನಿ ನಾನು ಬೋರ್ ಆಗಲ್ಲ ಬೇಕು ಅಂದ್ರೆ ಮೊಬೈಲ್ ಹಿಡ್ಕೊತೀನಿ ಬೇಡ ಅಂದ್ರೆ ಟಿ ವಿ ಹಾಕಂತೀನಿ ಹೊರಗಡೆ ಮಾತ್ರ ಹೋಗಲ್ಲ ಮೇಡಮ್ ಹೊರಗಡೆ ಹೋದರೆ ಏನಾಗುತ್ತೆ ಅಂತ ಒಂದು ಕಲೀಬಾರ್ದಾರದನೆಲ್ಲ ಕಲಿಬೋದು ಇಲ್ಲಾಂದರೆ ಕೊಡಬಾರ್ದಕ್ಕೆಲ್ಲ ದುಂಡು ವೆಚ್ಚ ಮಾಡ್ಬೋದು ಮತ್ತು ಇನ್ನೊಂದು ಏನಂತಂದರೆ ನಾನು ಈಗ ನನ್ನ ಆಂಬಿಷನ್ ಇರೋದು ಒಂದು ಮನೆ ಕಟ್ಟಲೇಬೇಕು ನಾನು ಚೆನ್ನಾಗಿರೋದು ಒಂದು ಮನೆ ಕಟ್ಟಲೇಬೇಕು ಅಂತ ಅದಕ್ಕೆ ಬೇಕಾದಂಥ ಹಣಗಳನ್ನ ನಾನು ಜೋಪಾನ ಮಾಡಬೇಕೇ ಹೊರತು ಬಂದಿರೋ ಹಣನ ದುಂಡು ವೆಚ್ಚ ಮಾಡಬಾರ್ದು ಅದು ನನಗೆ ಬಂದಿರೋದು ನನಗೆ ನನಗೆ ಆಗ ಹಾಗಾಗಿ ಚಲೂರಾಜು ಹೊರಗಡೆ ಹೋಯ್ತು ಅಂದರೆ ಸೈಲೆಂಟು ಈಗ ನಾನು ಶೂಟಿಂಗ್ ಸ್ಪಾಟಲ್ಲಿ ಶೂಟ್ ಮುಗಿತಾ ಸ್ಕ್ರಿಪ್ಟ್ ತಗೊತೀನಿ ಪಕ್ಕದಲ್ಲಿ ಕೂತ್ಕೊತೀನಿ ಹಿಂಗೆ ಅದರ ಟೇಬಲ್ಗಳು ಚೇರುಗಳು ಸೋಫಾಗಳು ಇದ್ದೇ ಇರ್ತವೆ ಸ್ಕ್ರಿಪ್ ಸ್ಕ್ರಿಪ್ಟ್ ರೀಡ್ ಮಾಡ್ತಾ ಕೂತಿರ್ತೀನಿ ಸರ್ ಹೇಳ್ತಾರೆ ಎಲ್ಲರ ಜೊತೆ ಕಣ್ರಿ ಅಂತ ನಾನು ಬೆರೆಯಲ್ಲ ಏನಕ್ಕೆಂದರೆ ಬೆರೆತು ಆಗಿರೋ ಅವಮಾನಗಳು ಬೇಜಾರುಗಳು ನೋವುಗಳು ಸಾಕು ಬೆರೆಯೋದ್ರಿಂದ ಏನೂ ಸಿಗಲ್ಲ ಮೇಡಮ್ ಸಿಂಗಲ್ ಆಗಿ ಕೂತ್ಕೊಳ್ಳಿ ನಿಮಗೆಲ್ಲ ಸಿಗುತ್ತೆ ಸಿಂಗಲಾಗಿ ಕೂತ್ಕೊಂಡ್ರೆ ನಿಮಗೆ ತಲೆಗಳು ಓಡುತ್ತೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಅದೇ ನೀವು ಡಿಪ್ರೆಷನ್ ಅಂದರೆ ಮಾತ್ರ ಸಿಂಗಲಾಗಿ ಕೂತ್ಕೋಬೇಡಿ ಡಿಪ್ರೆಷನ್ ಇದ್ದಾಗಿದ್ರೆ ಡಿಪ್ರೆಷನ್ ಇದ್ದಾಗ ನಾಲ್ಕೈದ್ ಜನ ಜೊತೆ ಬರೀನಿ ಈಗ ಆನಂದರಾಗ ಧಾರವಾಹಿಯಲ್ಲಿ ದುರ್ಗೆ ಮೇಲೆ ದುರ್ಗಾ ಮೇಲೆ ನಿಮ್ಗೊಂದು ಸ್ವಲ್ಪ ಕ್ರಶ್ ಆಗ್ತಿದೆ ಆಯ್ತು ನಿಜ ಜೀವನದಲ್ಲಿ ಯಾರಾದ್ರೂ ಕ್ರಾಶ್ಗಳಿದೆ ಇಲ್ಲ ನಿಜ ಜೀವನದಲ್ಲಿ ಇನ್ಮೇಲಿಂದ ಕ್ರಶ್ ಆಗ್ಬೇಕು ಅಂದ್ರೆ ಅದೇ ಹೇಳದ್ನಲ್ಲ ನಾನ್ ಸಂಪೂರ್ಣವಾಗಿ ತರ ಆಗ್ಬೇಕು ನಮ್ಮನೆಗ್ ಬರೋಳು ಕಣ್ಣೀರಾಗಬಾರ್ದು ಅಷ್ಟು ಮಟ್ಟಿಗೆ ನಾನ್ ಬೆಳಿಬೇಕು ಅಷ್ಟು ಮಟ್ಟಿಗೆ ಸಂಪನ್ನ ಇರ್ಬೇಕು ನಂದು ನೀವು ಲವ್ ಮ್ಯಾರೇಜ್ ಗೆ ಲವ್ ಮ್ಯಾರೇಜ್ ಮಾಡ್ತೀಯ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತಷ್ಟು ಎಲ್ಲೋ ಒಂದ್ ರೀತಿ ಯಾಕೋ ಒಂದ ರೀತಿ ಇಲ್ಲಿ ಲವ್ ಲವ್ ಮ್ಯಾರೇಜ್ ಮ್ಯಾರೇಜ್ ಅಂತ ಹೇಳ್ಬಿಟ್ರಿ ಯಾರಾದ್ರೂ ಮನ್ಸಲ್ಲಿ ಇರ್ತಾರ ಇಲ್ಲ ಇಲ್ಲ ಒಳ್ಳೆ ಕ್ವಶನ್ ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹಾಕಿ ಅಂತ ಈಗ ಲವ್ ಮಾಡಿದ ಹುಡುಗಿನ ಲವ್ ಮಾಡಿದ ಹುಡುಗಿನ ಮಾಮಾ ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಲವ್ ಮಾಡ್ತೀರಾ ಐದು ವರ್ಷ ಲೋ ಮಾಡ್ತೀರ ಒಂದ್ ವರ್ಷ ಲೋ ಮಾಡ್ತೀರಾ ಆರ್ ತಿಂಗಳು ಲೋ ಮಾಡ್ತೀರಾ ಲವ್ ಮಾಡೋದಾಗೆ ನಾನು ಹಿಂಗೆ ಕಣೆ ನೀನ್ ಹಿಂಗೇ ಕಣೆ ನೀನ್ ಹಿಂಗೆ ಕಣೆ ಕೋಪ ಬಂದ್ರು ಅವಳನ್ನ ಸಮಾಧಾನ ಹೆಂಗೆ ಅಂತ ಎಲ್ಲಾ ಗೊತ್ತಾಗ್ಬಿಟ್ಟಿರ್ತೇವೆ ಮದುವೆ ಗಂಟೆ ಎಲ್ಲ ಗೊತ್ತಾಗ್ಬಿಟ್ಟಿರ್ತದೆ ನಮಗೆ ಸೊ ಮದುವೆ ಆದ್ಮೇಲೆ ಲೈಫ್ ಚೆನ್ನಾಗಿ ಹೋಗುತ್ತೆ ನನ್ನ ಗಣ್ಣಗೆ ಇದಾದ್ರೂ ಇಷ್ಟ ಇಲ್ಲ ಇದಾದ್ರೆ ಇಷ್ಟ ಅಂದ್ರೆ ಇಷ್ಟ ಇಲ್ಲ ಅಂತ ಅವಳು ತಿಳ್ಕೊಂಡ್ಬಿಟ್ಟಿರ್ತಾಳೆ ಅದೇ ನೀವು ಅರೇಂಜ್ ಮಾಡ್ತೀನಿ ಮೂರು ವರ್ಷ ಅರ್ಥ ಮೂರು ವರ್ಷ ಬೇಕು ಜಗಳ ಆಗುತ್ತೆ ಕಲೆ ಆಗುತ್ತೆ ಮಕ್ಕಳು ಮಕ್ಕಳಾಗುತ್ತೆ ಮಕ್ಕಳಾಗಿ ಈಗ ನನಗೆ ಎಷ್ಟೊಂದ್ಸತಿ ಮದುವೆನೆ ಬೇಡ ಅಂತ ಕುತ್ಕೊಂಡಿದ್ದವನು ಈಗಲೂ ಕೂಡ ಮದುವೆನೇ ಇಷ್ಟ ಇಲ್ಲ ಮದುವೆ ಮದುವೆ ಬೇಕು ಅಂದ್ರೆ ಏನಾಗುತ್ತೆ ಗೊತ್ತಾ ಮೇಡಮ್ ಈಗ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊಂತಾನೆ ಮದುವೆ ಮಾಡ್ಕೊಬೇಕಾದ್ರೆ ಒಂದು ಅವ್ನು ಕಷ್ಟದಲ್ಲಿರ್ತಾನೋ ಸುತ್ತಲ್ಲಿರ್ತಾನೋ ಮೂರನಿಂದ ನಾಲ್ಕು ಲಕ್ಷ ಸಾಲ ಬೀಳುತ್ತೆ ಮೂರನಿಂದ ನಾಲ್ಕು ಲಕ್ಷ ಕ ಖರ್ಚಾಗುತ್ತೆ ಹೆಂಡತಿ ಬರ್ತಾಳೆ ಹೆಂಡತಿಗೆ ಹಾಗೂ ಅದು ಇದು ತಿನ್ನಿಸ್ಬೇಕು ಅಲ್ಲಿ ಇಲ್ಲಿ ಸುತ್ತಾಡಿಸ್ಬೇಕು ಅದೊಂದು ಸ್ವಲ್ಪ ಖರ್ಚು ಸೊ ನೆಕ್ಸ್ಟ್ ಮದುವೆ ಆಗುತ್ತೆ ಸೊ ಮಗು ಆಗುತ್ತೆ ಅಲ್ಲಿ ಹಾಸ್ಪಿಟ್ಲಿಗೆ ಇಸ್ಬಿಡಲು ಆಳ ಮಗು ಅದು ಮಗುಗೆ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಮಗು ಅಂತ ನಾವು ಅಪ್ಪ ಅಂತ ಅಂದರೆ ಅಪ್ಪನ ಆಗೋಕ್ಕೆ ಅರ್ಹತೆಗಳು ಬೇಕು ಆ ಹುಡುಗನ್ನ ಒಳ್ಳೆ ಲೆವೆಲ್ಗೆ ಹೋಗಿಸ್ಬೇಕು ಅನ್ನೋ ಭಾವನೆಗಳು

ನಿಮ್ಮ ಸೆಟ್ಟಿಗೆ ಬರಬಹುದು ಅಲ್ಲ ನಾನು ಸೆಟ್ಟಿಗೆ ಬರ ನಾನು ಜೊತೆ ಚೆನ್ನಾಗಿ ಇರಬೇಕು ನಾನು ಬಿಟೆ ಎಲ್ಲ ಹೋಗಬಹುದು ಅದ ಬಿಟ ಅಂತ ನಾನು ಅಪ್ಪಾ ಮನಗೆ ಇರandı ಫ್ರೀಡಂ ಕೊಡಲ್ಲ ನೀವು ಕೊಡ್ತೀನಿ ಫ್ರೀಡಂ ಕೊಡ್ತೀವಿ ಬಟ್ ಅಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗಬರ್ದು ಅಂತ ಹೇಳಿದ್ರೆ ನೀವು ಸೆಟ್ ಅಲ್ಲಿ ಬಿಜಿ ಇರ್ತೀರಪ್ಪ ನೀವು షూಟಿಂಗ್ ಅಲ್ಲಿ ಬಿಜಿ ಇರ್ತೀರೆ ವಿದೇಶದಲ್ಲಿ ಇರ್ತೀರಿ ನೀವು ಬರೋದು ಲೇಟ್ ಆಗುತ್ತೆ ಎಲ್ಲೂ ಹೋಗಬರ್ದು ಅಂತ ಹೇಳಿದ್ರೆ ಹೇಗೆ ನೀವು ಪ್ರೀತಸ ಹುಡುಗಿಗೂ ಸಹ ಈಗ ಈಗ ನೀವು ಮೊಬೈಲ್ನ ಸಿಕ್ಕಬಟ್ಟೆ ಪ್ರತಿಸ್ತೀರಾ ಪ್ರತಿಸ್ತೀರಾ ಅಲ್ವಾ ಒಂದು ಸತಿ ಮೊಬೈಲ್ ಪಕ್ಕಕ್ಕೆ ಹೋದ್ರೆ ಯಾರು ಎತ್ಕೊಂಡ್ರೆ ಏನಂತ starts ನನ್ನ ಮೊಬೈಲ್ ನನ್ನ ಮೊಬೈಲ್ ನನ್ನ ಮೊಬೈಲ್ ಏನ ಮಾಡ್ಬಿಟ್ರೆ ನಾನು ಏನ ಮಾಡ್ಬಿಟ್ರೆ ಈಗ ಏನ್ ಸಿಕ್ಕಾಪಟ್ಟೆ ಪೊಸಿಸಿವ್ ನೀವು ಪೊಸಿಸಿವ್ ಅಂತ ಅಂದ್ರೆ ಆ ಅದು ಆ ಪ್ರೀತಿ ಎಲ್ಲೂ ಬೇರೆ ಕಡೆ ಹಂಚಬಾರ್ದು ಅಂತ ಆ ಪ್ರೀತಿ ಇರೋ ನಮ್ ನನಗ್ ಬಂದಿರೋ ಪ್ರೀತಿ ನನಗೆ ಸಿಗ್ಬೇಕು ಎಲ್ಲೂ ಹೋಗ್ಬಾರ್ದು ಅಂತ ಇರ್ತದೆ ಬಟ್ ಫ್ರೀಡಂ ಚೆನ್ನಾಗ್ ಕೊಡ್ತೀವಿ ಮದ್ವೆ ಆದ್ರೂ ಅಷ್ಟೇ ಫ್ರೀಡಮ್ ಚೆನ್ನಾಗ್ ಕೊಡ್ತೀವಿ ಮತ್ತೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನನ್ಗೆ ಮದ್ವೆ ಆದ್ಮೇಲೆ ಇಲ್ಲೇ ಅಡ್ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಪ್ರೀತಿನೂ ಪ್ರೀತ್ ಪ್ರೀತ್ಸೆ ಮದುವೆ ಆಗ್ತೀನಿ ಅಂತಾರೆ ಪ್ರೀತ್ಸ್ ಮೇಲೆ ಹಿಂಗೆ ಇರಬೇಕು ಅಂತಾರೆ ನಮ್ ಸ್ವಂತ ಆಗ್ಬೇಕು ಅಂತೀರಿ ಈ ಇದನ್ನ ಇದನ್ನ ಕೇಳಿ ಅದೇನಂದ್ರೆ ಆ ಪ್ರೀತಿ ಈಗ ನನಗೆ ನಾನು ಮದುವೆ ಆಗಲ್ಲ ಅಂತಾನೆ ಡಿಸೈಡ್ ಮಾಡಿರೋ ಹುಡುಗ ನಾನು ಅಕಸ್ಮಾತ್ ಮದುವೆ ಆದ್ರೆ ಅಂತ ನೀವು ಕೇಳಿರೋದು ಸೊ ಮದುವೆ ಆದ್ರೆ ನಾನು ಹೇಳ್ತಾರೆ ಅಕಸ್ಮಾತ್ ಮದುವೆ ಆದ್ರೆ ಹೇಳ್ತಾ ಆದ್ರೆ ನಾನು ಬಟ್ ಮದುವೆನೇ ಆಗಲ್ಲ ಅಂತ ಡಿಸೈಡ್ ಇರೋದು ನಾನು ನನ್ನ ಲೈಫಲ್ಲಿ ಮದುವೆ ಆಗಬಾರ್ದು ನಾನು ಅಂತ ಏನಕ್ಕಂದ್ರೆ ನನಗೆ ಆದಂತ ಕೆಲವು ಕಟ್ಟುಪಾಡುಗಳು ಹೇಳ್ತೀರಷ್ಟೇ ಯಾಕಂದ್ರೆ ನಿಮ್ಗೆ ಇಷ್ಟ ಇರೋದಕ್ಕೆ ನೀವು ಪ್ರೀತಿ ಮದ್ವೆ ಆಗ್ತೀನಿ ಮದ್ವೆ ಆದ್ರೆ ಏನಕ್ಕೆ ನೀವ್ ಹೇಳ್ದಲ್ಲ ಈಗ ನಾವ ಈಗ ನಮ್ ಫ್ಯಾಮಿಲಿ ನೋಡಿರ್ತೀನಿ ಈಗ ನಮ್ಮ ಅಪ್ಪ ಅಮ್ಮನೆ ಈಗ ಕಷ್ಟ ಅಂತ ಅಂದಾಗ ಎಷ್ಟು ಸತ್ತಿ ಹೊಡೆದಾಡಿದಾರೆ ಬೈದಾಡಿದಾರೆ ಕೆತ್ತಡಿದಾರೆ ಈಗ ಅಕ್ಕಪಕ್ಕ ಫ್ಯಾಮಿಲಿಸ್ ನೋಡ್ತೀವಿ ಈ ಅರೇಂಜ್ ಅದ್ರ ಲವ್ ಮ್ಯಾರೇಜ್ ನೋಡ್ತೀವಿ ಲವ್ ಮ್ಯಾರೇಜ್ ಅಂತ ಅಂದ್ರೆ ಮೊದ್ಲೇ ಅರ್ಥ ಮಾಡ್ಕೊಂಡಿರ್ತಾರೆ ಮನೆಗೆ ಬಂದ ಅರ್ಥ ಮಾಡ್ಕೊಳ್ಳೋದು ಈಗ ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಅರೇಂಜ್ ಮ್ಯಾರೇಜ್ ಅಲ್ಲಿ ಒಬ್ಬರಿಗೊಬ್ರು ಏನೋ ಫ್ಯಾಮಿಲಿ ಅವ್ರು ಮಾಡಿರ್ತಾರೆ ಮದುವೆ ಸರಿ ಮಾಡ್ಬೋದು ಅಂತ ಏನೇನೋ ಇದೆ ಒಟ್ಟಾಗಿ ನಿಮ್ಗೆ ಏನಂತ ಹೇಳಿದ್ರೆ ಲವ್ ಮ್ಯಾರೇಜ್ ಇಷ್ಟ ಓಕೆ ನಿಮ್ಗೆ ಬಣ್ಣಗಳಲ್ಲಿ ಯಾವ ಬಣ್ಣ ಬಹಳ ಕಪ್ಪು ಬಣ್ಣ ಓಕೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಕಪ್ಪು ಬಹಳಷ್ಟು ಒಂದು ಇಷ್ಟ ಯಾಕಂತ ಹೇಳಿದ್ರೆ ಕಪ್ಪು ಧರಿಸಿದಾಗ ಕಳೆನೇ ಜಾಸ್ತಿ ಆಗುತ್ತೆ ಕಳೆ ಜಾಸ್ತಿ ಆಗುತ್ತೆ ಮತ್ತೆ ಎಷ್ಟೇ ದಪ್ಪ ಇದ್ರೆ ಸ್ಲಿಮ್ ಕಾಣ್ತೀವಿ ದೃಷ್ಟಿನ ತಾಕಲ್ಲ ದೃಷ್ಟಿಯನ್ನು ತಾಕಲ್ಲ ಎಷ್ಟೊಂದು ಮತ್ತೆ ದೃಷ್ಟಿ ಅಂತ ಅಂದ್ರೆ ಕಣ್ಣುಗಳು ನನಗೆ ಜನಗಳ ಕಣ್ಣು ಆಗದೇ ಇಲ್ಲ ಎಸ್ಪೆಷಲಿ ಅಂದ್ರೆ ಕೆಟ್ಟ ಕಣ್ಣುಗಳು ಆಗಲ್ಲ ನನಗೆ ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಶೋ ಇದೆ ಅಂತ ದೊಡ್ಡ ಹಾಕೊಂಡು ಬಹಳಷ್ಟು ಸೆಲೆಬ್ರೇಷನ್ ಹೋಗ್ತಿದ್ದೀರಾ ಇಲ್ಲ ಅದು ಅಂದ್ರೆ ಶೂಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ನಿನ್ನೆ ಇವತ್ತು ನಾಳೆ ಮೊನ್ನೆ ನೆನ್ನೆ ಇವತ್ತು ಅಂದ್ರೆ ಅಶೋಕ ಅಂಗಡಿ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾ ಅಭಿಮಾನ ಅವರು ಗೋವಾದಲ್ಲಿ ಸಿಕ್ಕಿದ್ರು ಗೋವಾದಲ್ಲಿ ನಾವು ಹೋದಾಗ ಯಾರೋ ಕರ್ಕೊಂಡು ಹೋಗ್ಬಿಟ್ಟಿದ್ರು ನನಗೆ ಅಲ್ಲಿಂದ ಅವ್ರು ನನ್ನ ಬಿಟ್ಟು ಹೊಂಟದ್ರು ಪಾಪ ಚೀ ವ್ಯಕ್ತಿ ನಂಗೆ ದುಡ್ಡು ಕೊಟ್ಟು ಅಲ್ಲಿಂದ ಕಳಿಸೋದು ದೊಡ್ಡ ವ್ಯಕ್ತಿನೇ ರಾಜಕೀಯ ವ್ಯಕ್ತಿನೇ ದುಡ್ಡು ಕೊಟ್ಟು ನನಗೆ ಅಲ್ಲಿಂದ ಎಲ್ಲ ಮಾಡಿ ಕಳಿಸಿದ್ರು ಆ ವ್ಯಕ್ತಿ ನನ್ನ ಪ ಈ ಸೀರಿಯಲ್ ಮಾಡ್ತಾಯಿದ್ದೀನಿ ಅಂತ ತಕ್ಷಣ ಅಕ್ಕಪಕ್ಕ ಸೀರಿಯಲ್ ಮಾ ಶುರುವಾಗ್ತವ್ರಿಂದ ಧಾರಾವಾಹಿ ಶುರುವಾಗ್ತವ್ರಿಂದ ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟು ಬಾಗಲಕೋಟೆ ಜನ ಮತ್ತು ಜಮಕಡ್ಡಿ ಜನ ಮತ್ತು ಈ ಕಡೆ ಬಾದಾಮಿ ಜನ ಈ ನನಗೆ ತುಂಬ ಮೆಸೇಜ್ಗಳು ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿದ್ರಿ ಅಪ್ಪ ಚೆನ್ನಾಗಿದ್ರಿ ಏನು ಮಾಡ್ತೀರಿ ಅಪ್ಪ ಓ ಸಖತ್ ಮಾಡ್ಯಾರೀ ನೀವು ನೋಡ್ತೀರಿ ನೋಡ್ತಿರಿ ಎಷ್ಟೆಲ್ಲ ಮಾತಾಡ್ತಾರೆ ಮತ್ತೆ ದೊಡ್ಡ ದೊಡ್ಡ ಕಟೌಟ್ ಹಾಕಿ ಹಾಕ್ತಾರೆ ಯಾವಾಗ್ಲೂ ಅಷ್ಟ ಪ್ರತಿಯೊಂದು ಹಬ್ಬಕ್ಕೂ ಕಟೌಟ್ ಹಾಕ್ಸ್ತಾರೆ ಅಲ್ಲಿ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ಸತಿ ಜನ ಏನಾದ್ರು ಒಪ್ಕೊಂಡ್ಬಿಟ್ರೆ ಅವ್ರು ಅಂತ ಹೇಳಿದ್ರೆ ಕೊನೆವರೆಗೂ ಕೈ ಬಿಡೋದೇ ಜನ ಹೊರಟು ಅಂತ ಹೇಳ್ತಾರೆ ಮನ್ಸು ಮಾತ್ರ ಮೃದು ಉತ್ತರ ಕರ್ನಾಟಕ ಯಾಕಂದ್ರೆ ಅಲ್ಲಿ ರೊಟ್ಟಿನೂ ಹಂಗೆ ಇರುತ್ತಲ್ವಾ ಕಡಕ್ ರೊಟ್ಟಿ ಕೊಡ್ತಾರೆ ಮತ್ತೆ ಮನ್ಸು ಮಾತ್ರ ಮೃದುವಾಗಿರ್ತದೆ ಅನ್ನಂಗೆ ಉತ್ತರ ಕರ್ನಾಟಕದ ಜನ ತುಂಬಾ ಒಳ್ಳೆ ಜನ ಯಾಕಂದ್ರೆ ಈ ಕಡೆ ಜನ ಒಳ್ಳೆಯವ್ರ ಜನ ಅಂತಲ್ಲ ಕಡೆ ಏನಂದ್ರೆ ನೀವು ಮಾತಾಡೋ ಆದರೆ ಒಂದು ಸತಿ ಜನ ಒಪ್ಕೊಂಡ್ಬಿಟ್ರೆ ಮತ್ತೆ ಕಲಾವಿದ್ರುಗೂ ಅಷ್ಟೇ ಎಷ್ಟೊಂದು ಜನ ನೀವು ನೋಡಿದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಕೈ ನಿಂತೋದಾಗ ಅವ್ರದ್ದು ದೊಡ್ಡ ಕೈ ನಿಂತೋದಾಗ ಉತ್ತರ ಕರ್ನಾಟಕ ಹೋಗಿ ಅವ್ರು ನಾಟಕ ಮಾಡಿ ಜೀವನ ಮಾಡಿದಂತದ್ದು ಉದಾಹರಣೆಗಳು ತುಂಬಾ ಇದೆ ಸುಧೀರ್ ಸಾರಿಂದ ಇಂದ ಹಿಡಿದು ಇದು ದೊಡ್ಡ ದೊಡ್ಡ ಕಲಾವಿದ ಉದಾಹರಣೆ ಇದೆ ಯಾಕಂದ್ರೆ ಇಲ್ಲಿ ಕಲಾವಿದರನ್ನ ಕೈ ಬಿಡಲ್ಲ ಉತ್ತರ ಕರ್ನಾಟಕ ಹೌದು ಇನ್ನು ಈಗ ನಗುಮುಖದ ಚಲವಣಿಗೆ ನೆಗೆಟಿವ್ ರೋಲ್ ಬಂದರೆ ಸ್ವೀಕರಿಸ್ತೀರಾ ಹೇಗೆ ಹಾಂ ಮೇಡಮ್ ಸ್ವೀಕರಿಸ್ತೀನಿ ಏನಂದ್ರೆ ನನಗೆ ಹೆಂಗಾಗಿದೆ ಅಂತಂದರೆ ಕೆಲವೊಂದು ಸಣ್ಣಪುಟ್ಟ ಮೂವಿಗಳಲ್ಲಿ ಈಗ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕ್ತಾಗ ಟೇಟ್ ಇನ್ಸ್ಪೆಕ್ಟರ್ ತರನೇ ಕಾಣ್ತಿದ್ದೆ ನಮ್ಮ ಅಮ್ಮ ಅಯ್ಯೋ ನನ್ನ ಮಗ ಇನ್ಸ್ಪೆಕ್ಟರ್ ಆ ಬಿಡಿದ್ರೆ ಚೆನ್ನಾಗಿರೋದು ಲಾಯ ಮುಸ್ಲಿಮ್ಸ್ ಡ್ರೆಸ್ ಹಾಕ್ತೇನೆ ನಾನು ಸೇಮ್ ಮುಸ್ಲಿಮ್ಸ್ ಥರನೇ ಕಾಣ್ತಿದ್ದೆ ಸೊ ಯಾಕೆಂದರೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಹಂಗೆ ಹೋಗ್ಬಿಡ್ತೀನಿ ನಾನು ಬಟ್ ನೆಗೆಟಿವ್ ರೋಲ್ನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಓಕೆ ತಗೊಂತೀನಿ ಯಾಕಂದ್ರೆ ನನಗೆ ಅದು ಇಷ್ಟ ನೆಗೆಟಿವ್ ರೋಲ್ ಇಷ್ಟ ಅಲ್ಲ ಈಗೊಂದು ಟ್ರೆಂಡ್ ಆಗಿಬಿಟ್ಟಿದೆ ಕಾಮಿಡಿ ಮಾಡ್ಕೊಂಡು ನೆಗೆಟಿವ್ ರೋಲ್ ಮಾಡೋದೊಂದು ಟ್ರೆಂಡ್ ಇದೆ ಯಾಕಂದ್ರೆ ನಾವು ನೋಡಿದಾಗ ಆಗುತ್ತೆ ಬಟ್ ರೋಲ್ ಏನಂತ ಒಂದಷ್ಟು ಶಾಪಗಳು ಹಾಕ್ಸ್ಕೊಬೇಕು ಒಂದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ ಬೈದಾಗೆ ಬೈದಾಗ ಬೈದಾಗ ಜನ ಅದಾಗ್ಲಿ ನಿಂಗೆ ಹಿಂಗಾಗಲಿ ಹಿಂಗಾಗಲಿ ಅಂತ ನೋಡ್ಕೆಲ್ಲ ಮುರಿತಾರೆ ಸೊ ಅವಾಗಲೂ ಹಂಗೆ ಯಾಕಂದ್ರೆ ಈಗ ಅರ್ಥಗಳು ಅರ್ಥಗಳು ಜಾಸ್ತಿ ಇದ್ದಾರೆ ಆಗಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತನ ಕಾಲದಲ್ಲಿ ನಿಮ್ಗೆ ಅರಿವೇ ಗೊತ್ತಾಗ್ತಿಲ್ಲ ವಿಲನ್ ಅಂದ್ರೆ ನಿಜವಾಗ್ಲೂ ವಿಲನ್ ಮನೆ ಹತ್ರ ಬಂದ್ರೆ ಚಪ್ಪಡೆ ಸರ್ ಕಡೆ ಅವರು ಹೇಳಿದ್ದಾರೆ ಅಷ್ಟೊಂದು ದ್ವೇಷ ಮಾಡ್ತಿದ್ರು ವಿಲನ್ ಗೆ ಅಂತ ಅಂದ್ಬಿಟ್ಟು ಸೊ ಹಂಗಂತ ನಾನು ಕಾಮಿಡಿ ರೋಲ್ಗಳು ಬಂದ್ರು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ನಂಗೆ ಮತ್ತೆ ಹೀರೋ ರೋಲ್ ಬಂದಿದೆ ಸೊ ತೃಪ್ತಿಯಿಂದ ಮಾಡ್ಕೊಂಡು ಹೋಗ್ತಾ ಇದೀನಿ ಖುಷಿ ಆಗ್ತಾ ಇದೆ ಹೀರೋ ರೋಲ್ ಹೀರೋ ನಾನು ನಿಮಗೆ ಆ್ಯಕ್ಷನ್ ಇಷ್ಟನಾ ಲವರ್ ಬಾಯ್ ಆಗಿ ಡ್ರಾಮಾ ಲವರ್ ಇಷ್ಟ ಹ್ಞೂ ಆಕ್ಷನ್ ಅಂತಂದ್ರೆ ಎಲ್ಲರೂ ಆಕ್ಷನ್ ಮಾಡ್ತಾರೆ ಮೇಡಮ್ ಆಕ್ಷನ್ ಇದ್ ಕಟ್ಕಂಡು ಏನು ಲವರ್ ಬಾಯ್ ಆದ್ರೆ ನಾಲ್ಕು ಜನಕ್ಕೆ ತಲುಪ್ತೀವಿ ನಾವು ಮಿನಿ ಗಣೇಶ್ ಆಗ್ಬೋದ ನೀವು ಗಣೇಶ ನೋಡಿ ಗಣೇಶ ಅವ್ರಿಗೆ ನಾವು ಲವರ್ ಬಾಯ್ ಆಗಿ ಬಹಳಷ್ಟು ಇಷ್ಟಪಡೋದು ಅವ್ರು ಯಾವ ತರದಾದ್ರೂ ಸಿನ್ಮಾಗಳು ಮಾಡಿದ್ರೂ ಕೂಡ ಪ್ರೀತಿ ಪ್ರೀತಿಸೋ ಹುಡುಗ ಅಂದ್ರೆ ಗಣೇಶ ಅವ್ರು ಇಷ್ಟ ಆಗಿಬಿಡ್ತಾರೆ ಹಾಗೆ ನೀವು ಯಾಕಂದ್ರೆ ನಿಮ್ ನಗುನು ಹಾಗೆ ನಿಮಗೆ ಗಣೇಶ ಅವ್ರ ಕಡೆ ಇಷ್ಟ ಅನ್ಸುತ್ತೆ ಹಾಗೇನಿಲ್ಲ ಯಾಕಂದ್ರೆ ಗಣೇಶ ಅವ್ರು ಅಷ್ಟೇ ಅವರು ಅವರು ಯಂಗ್ ರೇಜ್ ಅಲ್ಲಿ ಬಹಳಷ್ಟು ಡುಮ್ ಡುಮ್ಗೆ ಗುಣ್ಗುಂಡ್ಗೆ ನಕ್ಕೊಂಡೇ ಇದ್ದವರಲ್ಲ ಸೊ ಹಾಗಾಗೆಲ್ಲ ಒಂದ್ ಕಡೆ ನೀವು ಹಂಗೆ ಸ್ವಲ್ಪ ಮುದ್ ಮುದ್ದಾಗಿ ಗುಣ್ಗುಂಡಾಗಿ ಕಪ್ ಕಪ್ಗೆ ಕಣ್ಣಿಸ್ತಾ ಇದ್ದಾನ ಅವ್ರ ಅವ್ರು ಹೇಳ್ದ ಅವ್ರು ಹೇಳ್ದಂಗೆ ನಾ ಅವ್ರ ತರನೇ ನಾನ್ ನಕ್ನಗ್ತಾ ಇರ್ತೀನಿ ಇಲ್ಲ ಅಂತ ಅಲ್ಲ ಬಟ್ ಗಣೇಶನ ಜೊತೆಗೆ ನೀವೇ ಹೇಳ್ತಿದ್ರಲ್ಲ ಅಲ್ಲ ಅವರು ಅಷ್ಟೇ ಆ ಇಂದ ಬಂದವರು ಸೊ ಹಂಗೆ ಅವ್ರ ಕಂಡ್ರೆ ತುಂಬಾ ಕ್ಯೂಟ್ ಕ್ಯೂಟ್ ಆಗಿದ್ರು ಗಣೇಶನ ಆಹ್ ತಮ್ಮ ಎಲ್ಲ ನನ್ ಪರ್ಚಿಮ್ಗೆ ಫೇವರೆಟ್ ಹೀರೋ ಫೆವ್ರೇಟ್ ಇರೋ ಅಂದ್ರೆ ಎಲ್ಲರೂ ಫೇವರೆಟ್ ಇರೋಲ್ಲ ಯಾಕಂದ್ರೆ ನಾವೆಲ್ಲ ಮಿಮಿಕ್ರಿ ಮಾಡ್ತೀವಲ್ವಾ ಹಾಗಾಗಿ ನನ್ಗೆ ಮಿಮಿ ಹೀರೋಯಿನು ಅಂತ ಅಂದ್ರೆ ಇವರು ಮಾನ್ಯ ಮಾನ್ಯ ಅಂತ ಒಂದು ಕಲಾವಿದರೆ ಇದ್ರು ಅವ್ರು ತುಂಬಾ ಇಷ್ಟ ನನಗೆ ಮಾನ್ಯ ಅಂತ ಒಂದು ಕಲಾವಿದರ ಇದ್ರು ಈ ಶಾಸ್ತ್ರೀ ಮೂವಿಲೆಲ್ಲ ಮಾಡಿದಾರೆ ಓಕೆ ಅವ್ರು ಯಾಕೋ ನಂಗೆ ತುಂಬಾ ಇಷ್ಟ ಅವರು ಅವ್ರು ಚೆಲುವರಾಜ್ ಅವರೇ ಫೀಮೇಲ್ ವಾಯ್ಸಲ್ಲಿ ಬೇರೆ ಹಾಡ್ತೀರಾ ಅಂತ ಅಲ್ಲ ಈ ಸುದ್ದಿನಲ್ಲ ನಿಮ್ಗ್ ಯಾರು ಕೊಟ್ಟವರು ಅಯ್ಯೋ ನಾವು ನಿಮ್ಮ ಸಂದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಒಂದಷ್ಟೆಲ್ಲ ಕೆದಕಿರಲ್ವಾ ನೀವೇನು ಹೇಗೆ ಇಲ್ಲ ಆಡ್ತೀನಿ ಮೇಡಮ್ ಯಾಕಂದರೆ ಆರ್ಕೆಸ್ಟ್ರಾಗಳ ಗಿಮಿಕ್ ಮಾಡಲೇಬೇಕಲ್ಲ ಮೇಡಮ್ ಸೊ ನಾನು ಏನಾದ್ರೂ ಪ್ರೆಸೆಂಟೇಷನ್ ಬೇರೆ ಇದ್ರೇನೆ ಜನ ಒಪ್ಕೊಳಕ್ಕಾಗೋದು ಹಾಗಾಗಿ ನಾನು ಒಂದು ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಎಲ್ಲವೂ ಕ್ಲಾರಿಟಿ ಆಯಿತು ಯಾಕಂದರೆ ಈ ಯಾರ್ದದು ಮೇಡಮ್ದು ಎಸ್ ಜಾನಕಿ ಮೇಡಮ್ದು ಅವ್ರ ವಾಯ್ಸ್ಗಳ್ ಸ್ವಲ್ಪ ಸ್ವಲ್ಪ ಟಚ್ ಆಗ್ತದೆ ಅಷ್ಟೇ ನೂರಕ್ಕೆ ನೂರು ಟಚ್ ಆಗಲ್ಲ ನೂರಕ್ಕೊಂದು ಐದು ಭಾಗ ಟಚ್ ಆಗ್ತದೆ ಟಚ್ ಮಾಡ್ತೀನಿ ಅಂತ ಹೇಳಿ ಆರ್ಕೆಸ್ಟ್ರಾ ಮೈಕ್ ಇದ್ರೆ ಚೆನ್ನಾಗಿರೋ ಅಂದ್ರೆ ಅದು ಚಂದಿರ ತಂದ ಮೇಲೆ ಹತ್ರ ಸ್ಟಾರ್ಟಿಂಗ್ ನಾನು ಮಾಡಿದ್ದು ಅದು ಸ್ಟಾರ್ಟಿಂಗ್ ಹಾಡ್ ಹೇಳಿದ್ನ ಹಾಡ್ ಸ್ಟಾರ್ಟ್ ಮಾಡಿದ್ ನಾನು ನಾನಲ್ಲ ರಾಜ್ಕುಮಾರ್ ರಾಜಕುಮಾರ್ ಸಾರ್ ಬೈಕೋತ್ತರ ಆರ್ಕೆಸ್ಟ್ರದಲ್ಲಿ ಅದನ್ನ ಸ್ಟಾರ್ಟ್ ಮಾಡ್ಕೊಂಡೆ ನಾನು ನನಗೆ

కమను డార్లింగ్ అయ్యో అయ్యో సిడను డార్లింగ్ అయ్యో అయ్యో ఇన్నేను కెలస నంగు నింగు సింగు సింగు సాంగు డైలీ డింగు డాంగు డింగు డార్లింగ్ అయ్యో అయ్యో సిటింగు డార్లింగ్ అయ్యో అయ్యో ఇక అదో చంద్ర తొందే అత్త బందరే ఏను తర మాన హూ అంద ಅದೇ ಆ ಒಡೆಲ್ಲ ಬಂದಾಗ ಪಕ್ದಲ್ಲಾರ ಸಿಂಗರ್ ಇರ್ತಾರಲ್ಲ ಸಿಂಗರ್ಗೆ ಕೊಟ್ಲೆ ಕೊಟ್ಬಿಟ್ಟು ಎದು ಸರಿ ಚಂದ್ರಥ ಸಾಂಗ್ ಆಡ್ತಾ ಇದೀವಿ ಅಂತ ಮಾಡಿ ಫಿಮೇಲ್ ಇಬ್ರು ಎಂತ್ಕೊಂಡ್ಬಿಡ್ತೀವಿ ಫಿಮೇಲ್ ಯಾರು ಫಿಮೇಲ್ ಯಾರು ಅಂತ ಕಾಯ್ತಾ ಇರ್ತಾರೆ ಇವಳ್ದು ಮೈಕೆ ಆನ್ ಮಾಡಿ ಆಫ್ ಮಾಡಿರ್ತೀವಿ ಇವ್ ಚಂದ್ರಲ್ಲ ಅಂತ ಹೇಳ್ತಾ ಇತ್ತು ಮೈಕೆ ಬಂದಿರಲ್ಲ ನಾನು ನಾನು ಹೇಳ್ತೀನಿ ನಿಮ್ಮನ್ನು ನೋಡ್ತಾ ಇದ್ದರೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದರೆ ಎಲ್ಲವೂ ಸಹ ಒಂದೇ ಹತ್ರ ಇದೆ ಥರ ಫೀಲ್ ಆಗುತ್ತೆ ನಿಜವಾಗ್ಲೂ ಸಹ ನಿಮ್ಮ ಒಂದು ಪ್ರತಿಭೆಯನ್ನು ಸರಿಯಾಗಿ ಗುರ್ತಿಸಿ ಆನಂದರಾಗನ್ನು ಕೊಟ್ಟಿದ್ದಾರೆ ನಿಮಗೆ ಕೈದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರೆ ಜೊತೆಗೆ ನಮಗೆ ಬಹಳಷ್ಟೊಂದು ಖುಷಿ ಆಯಿತು ಇನ್ನು ಕರ್ನಾಟಕದ ಜನತೆಗೆ ಓ ಮಿಮಿಕ್ರಿ ಮಂಜು ಚಲೋ ಇಷ್ಟೊಂದು ಟ್ಯಾಲೆಂಟ್ ಅಂತ ಹೇಳಿ ಉಬ್ಬೇರಿಸೋ ಅಷ್ಟು ಮಾತನಾಡಿದ್ರಿ ಬಹಳಷ್ಟೊಂದು ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನೀವು ಯಾವಾಗಲೂ ನಗ್ತಾ ಇರಿ ಎಲ್ಲೂ ಸಹ ಒಳ್ಳೇದಾಗ್ಲಿ ಆದಷ್ಟು ಬೇಗ ಬೆಳ್ಳಿ ತೆರೆ ಮೇಲೆ ನಾವು ನಿಮ್ಮನ್ನು ನಮ್ಮ ಒಂದು ಆಶೀರ್ವಾದ ಜನಗಳ ಆಶೀರ್ವಾದ ನಾನು ಅಕಸ್ಮಾತ್ ಬೆಳೆದ್ರೆ ನಾಲ್ಕು ಜನಕ್ಕೆ ಬೆಳೆಸ್ತೀನಿ ಚಿರಋಣಿ ಆಗಿರ್ತೀನಿ ಈ ಭೂಮಿ ಚಿರಋಣಿ ಆಗಿರ್ತೀನಿ ಅಷ್ಟೇ ಎತ್ತವ್ರಿಗೆ ಚಿರಋಣಿ ಆಗಿರ್ತೀನಿ ಜೊತೆಲಿ ಇದ್ದವ್ರ ಚಿರಋಣಿ ಆಗಿರ್ತೀನಿ ಅಷ್ಟೇ